ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಭಾಗದ ಜನತೆ ಯಾವುದೇ ರೀತಿಯಾಗಿ ನಗರ ಪ್ರದೇಶಕ್ಕಿಂತ ಕಡಿಮೆ ಇಲ್ಲ ಅನ್ನೋಂತಹ ರೀತಿಯಲ್ಲಿ ಆಧುನಿಕ ಜೀವನ ಶೈಲಿಯನ್ನ ಅಳವಡಿಸಿಕೊಂಡಿದ್ದಾರೆ. ಆದರೆ ಮೂಢನಂಬಿಕೆಯಿಂದ ಹೊರ ಬಂದಿಲ್ಲ ಅನ್ನೋದಕ್ಕೆ ಉದಾಹರಣೆ ಕೂಡ ಈ ಒಂದು ಗ್ರಾಮದಲ್ಲಿ ಇದೆ. ಇಂತಹ ಮೂಢನಂಬಿಕೆಗೆ ಮೊರೆ ಹೋಗಿದ್ದಂತಹ ಜನರಿಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಚಳಿ ಬಿಡಿಸಿದ್ದಾರೆ. ಎಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ. ಕೊರಟಗೆರೆ ತಾಲೂಕು ತೋಬಿನಕೆರೆಯ ಬೀಸಾಡಿಹಳ್ಳಿ ಗೊಲ್ಲರಹಟ್ಟಿಗೆ ಎರಡನೇ ಬಾರಿ ಭೇಟಿಯನ್ನ ನೀಡಿರುವಂತದ್ದು. ಋತುಮತಿ ಮತ್ತು ಹೆರಿಗೆ ಆದ ನಂತರ ಕೃಷ್ಣ ಕುಟೀರಕ್ಕೆ ಕಳುಹಿಸುವ ಸಂಪ್ರದಾಯದ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಕೃಷ್ಣ ಕುಟೀರಕ್ಕೆ ಬೀಗವನ್ನ ಜಡಿದು ಕೊರಟಗೆರೆ ತಹಶೀಲ್ದಾರ್ಗೆ ಕೀಯನ್ನ ಹಸ್ತಾಂತರ ಮಾಡಿರುವಂತದ್ದು. ಕೃಷ್ಣ ಕುಟೀರದಲ್ಲಿದ್ದ ಮಗುವಿಗೆ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಹೆಸರಿಸಿದ್ದಾರೆ ಪೋಷಕರು. ಇದು ಕೊರಟಗೆರೆ ತಾಲೂಕು ತೋಬಿನಕೆರೆಯ ಬೀಸಾಡಿಹಳ್ಳಿ ಗೊಲ್ಲರಹಟ್ಟಿಯಲ್ಲಿ ನಡೆದಿರುವಂತಹ ಘಟನೆ. ಕೃಷ್ಣ ಕುಟೀರದಿಂದ ಮಹಿಳೆಯರೊಂದಿಗೆ ಮಕ್ಕಳನ್ನ ಹೊರಗೆ ಕರೆತಂದಿದ್ದಾರೆ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ. ಗೊಲ್ಲರಹಟ್ಟಿಗೆ ಮೂಲ ಸೌಲಭ್ಯ ನೀಡುವಂತೆ ಅಧಿಕಾರಿಗಳಿಗೆ ತಾಕೀತನ್ನ ಕೂಡ ಮಾಡಿದ್ದಾರೆ. ಇನ್ನು ಮಹಿಳಾ ಅಧ್ಯಕ್ಷೆಗೆ ಸಾಥನ್ನ ಕೂಡ ಕೊಟ್ಟಿದ್ದಾರೆ ತುಮಕೂರು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ. ಗ್ರಾಮೀಣ ಭಾಗದ ಜನತೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಜೀವನ ಶೈಲಿಯನ್ನ ಅಳವಡಿಸಿಕೊಂಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಮೂಢನಂಬಿಕೆಯನ್ನ ಇನ್ನು ಹೊರಗೆ ಬಂದಿಲ್ಲ. ಇಂತಹ ಮೂಢನಂಬಿಕೆಯ ವಿರುದ್ಧ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಕಿಡಿಕಾರಿರುವಂತದ್ದು. ಕೊರಟಗೆರೆ ತಾಲೂಕು ತೋವಿನಕೆರೆಯ ಬೀಸಾಡಿಹಳ್ಳಿ ಗೊಲ್ಲರಟ್ಟಿಗೆ ಎರಡನೇ ಬಾರಿ ಭೇಟಿಯನ್ನ ನೀಡಿದ್ದಾರೆ. ಇನ್ನು ಈ ಒಂದು ಗ್ರಾಮದಲ್ಲಿ ಋತುಮತಿ ಮತ್ತು ಹೆರಿಗೆ ಆದ ನಂತರ ಕೃಷ್ಣ ಕುಟೀರಕ್ಕೆ ಮಹಿಳೆಯನ್ನ ಕಳಿಸಲಾಗ್ತಾ ಇತ್ತು. ಇನ್ನು ಋತುಮತಿಯಲ್ಲಿರುವಂತಹ ಹೆಣ್ಮಕ್ಳನ್ನ ಇನ್ನು ಹೆರಿಗೆ ಆದ ನಂತರ ಮಹಿಳೆಯರನ್ನ ಈ ಒಂದು ಕೃಷ್ಣ ಕುಟೀರಕ್ಕೆ ಕಳಿಸಲಾಗ್ತಿತ್ತು. ಅಂದ್ರೆ ಸಪರೇಟ್ ಆಗಿ ಆ ಒಂದು ಹೆಣ್ಮಕ್ಳನ್ನ ಆ ಒಂದು ಕೃಷ್ಣ ಕುಟೀರದಲ್ಲಿ ಇರಿಸಲಾಗ್ತಾ ಇತ್ತು. ಇಂತಹ ಒಂದು ಪದ್ಧತಿಗೆ ಬ್ರೇಕ್ ಬೀಳ್ಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಕೃಷ್ಣ ಕುಟೀರಕ್ಕೆ ಬೀಗವನ ಜಡಿದು ಕೊರಟಗೆರೆ ತಹಶೀಲ್ದಾರ್ಗೆ ಕೀಯನ್ನ ಹಸ್ತಾಂತರ ಮಾಡಿದ್ದಾರೆ. ಕೃಷ್ಣ ಕುಟೀರದಿಂದ ಮಹಿಳೆಯರೊಂದಿಗೆ ಮಕ್ಕಳನ್ನ ಕೂಡ ಹೊರಗೆ ತಂದಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷೆ. ಹಾಗೂ ಈ ಒಂದು ಗ್ರಾಮಕ್ಕೆ ಮೂಲ ಸೌಲಭ್ಯ ನೀಡಬೇಕು ಅಂತ ಅಧಿಕಾರಿಗಳ ಹತ್ರ ಸೂಚನೆಯನ್ನ ಕೊಟ್ಟಿರುವಂತದ್ದು, ತಾಕೀತನ್ನ ಕೂಡ ಮಾಡಿರುವಂತದ್ದು. ಇದಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರುವಂತಹ ಪೋಷಕರು ಕೂಡ ಆ ಒಂದು ಮಗುವಿಗೆ ಅಧ್ಯಕ್ಷೆ ನಾಗಲಕ್ಷ್ಮಿ ಹೆಸರನ್ನ ಕೂಡ ಇಟ್ಟಿದ್ದಾರೆ. ನಾವು ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಗುಬ್ಬಿ ಭಾಗದಲ್ಲಿ ಇಂತಹ ಪ್ರಕರಣಗಳನ್ನ ಸಾಕಷ್ಟು ಕೇಳ್ತಾ ಇದ್ವಿ. ಗುಬ್ಬಿ ಭಾಗದ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಈ ರೀತಿಯಾದಂತಹ ಪದ್ಧತಿಯನ್ನ ಜಾಸ್ತಿ ಜನ ಅಳವಡಿಸಿಕೊಂಡಿದ್ದಾರೆ. ಇಂತಹ ಗ್ರಾಮಗಳಿಗೆ ಕೂಡ ಅಧಿಕಾರಿಗಳು ಆಗಾಗ ಭೇಟಿಯನ್ನ ಕೂಡ ಕೊಡ್ತಾ ಇದ್ರು ಮತ್ತೆ ಸೂಚನೆಯನ್ನ ಕೊಡ್ತಾ ಇದ್ರು. ಈ ರೀತಿಯ ಯಾವುದೇ ರೀತಿಯಾದಂತಹ ಸಪರೇಟ್ ಆಗಿ ಇರಿಸುವಂತಹ ಕೆಲಸವನ್ನ ಮಾಡಬಾರದು ಹೆಣ್ಮಕ್ಳನ್ನ ಅಂತ ಅಂದ್ಬಿಟ್ಟು, ಒಂದೇ ರೀತಿ ಎಲ್ಲ ಹೆಣ್ಮಕ್ಳನ್ನ ನೋಡ್ಕೋಬೇಕು, ಇಂತಹ ಪದ್ಧತಿಗಳಿಗೆ ಯಾವುದೇ ರೀತಿಯಾಗಿ ಒಂದು ಪ್ರಮೋಟ್ ಅನ್ನ ಮಾಡಬಾರದು ಅಂತ ಕೂಡ ಹೇಳ್ತಾ ಇದ್ರು. ಆದರೆ ಎಲ್ಲೋ ಒಂದ್ ಕಡೆ ಗ್ರಾಮೀಣ ಪ್ರದೇಶದಲ್ಲಿ ಮೂಢನಂಬಿಕೆಯನ್ನ ನಂಬ್ಕೊಂಡ್ ಬಂದಿರುವಂತಹ ಜನರು ಈ ಒಂದು ಪದ್ಧತಿಯನ್ನ ಅನುಸರಿಸಿಕೊಂಡು ಬರ್ತಾ ಇದ್ರು. ಅದೇ ರೀತಿ ಕೊರಟಗೆರೆ ತಾಲೂಕಿನ ಗೋವಿಂದಕೆರೆಯ ಬೀಸಾಡಿಹಳ್ಳಿ ಕೂಡ ಈ ಒಂದು ಪದ್ಧತಿಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇತ್ತು. ಋತುಮತಿಯಾದಂತಹ ಹೆಣ್ಮಕ್ಳು ಹಾಗೆ ಆದ ನಂತರ ಹೆಣ್ಮಕ್ಳನ್ನ ಈ ಒಂದು ಕುಟೀರದಲ್ಲಿ ಬಿಡಲಾಗ್ತಿತ್ತು, ಸಪರೇಟ್ ಆಗಿ ಇರಿಸಲಾಗ್ತಿತ್ತು. ಅಂದ್ರೆ ಮನೆಯವರ ಅವರನ್ನ ಸಪರೇಟ್ ಆಗಿ ಇರಿಸುವಂತಹ ಪದವಿಯನ್ನ, ಆದ್ರೆ ಇಂತಹ ಪದ್ಧತಿಯನ್ನ ಮಾಡಬಾರ್ದು, ಎಲ್ಲರನ್ನೂ ಒಂದೇ ರೀತಿ ನೋಡ್ಬೇಕು, ಇಂತಹ ಪದ್ಧತಿ ಅವಶ್ಯಕತೆ ಇಲ್ಲ, ಇದೆಲ್ಲ ಕೂಡ ಮೂಢನಂಬಿಕೆ ಅಂತ ತಿಳಿಯನ್ನ ಹೇಳಿ ಈ ಒಂದು ಕುಟೀರಕ್ಕೆ ಬೀಗವನ್ನ ಜಿಡಿದು ಆ ಒಂದು ಕುಟೀರದ ಬೀಗವನ್ನ ತಹಶೀಲ್ದಾರ್ಗೆ ಹಸ್ತಾಂತರವನ್ನ ಮಾಡಿದ್ದಾರೆ. ಇನ್ನು ಎಷ್ಟೋ ಜನರಿಗೆ ಇದು ಗೊತ್ತಿರೋದಿಲ್ಲ. ಅಂದ್ರೆ ಆಧುನಿಕ ಜೀವನ ಶೈಲಿಯನ್ನ ಅಳವಡಿಸಿಕೊಂಡು ಬಂದಿದ್ರು ಕೂಡ ಎಲ್ಲೋ ಒಂದು ರೀತಿ ಇಂತಹ ಮೂಢನಂಬಿಕೆಗಳಿಗೆ ಒತ್ತನ್ನ ಕೊಡ್ತಾ ಇರ್ತಾರೆ. ಇಂತಹ ಮೂಢನಂಬಿಕೆಗಳನ್ನ ನಂಬಬಾರದು, ಇಂತಹ ಮೂಢನಂಬಿಕೆಗಳು ಬೇಕಾಗಿಲ್ಲ ಅನ್ನೋಂತಹ ನಿಟ್ಟಿನಲ್ಲಿ
ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಎಲ್ಲರಿಗೂ ಕೂಡ ಒಂದು ರೀತಿಯಾದ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಅದೇ ರೀತಿ ಒಂದು ಗೊಲರಾಟಿ ಗ್ರಾಮದಲ್ಲಿ ಏನೆಲ್ಲ ಒಂದು ಮೂಲಭೂತ ಸೌಕರ್ಯಗಳಿಲ್ಲ, ಮೂಲಭೂತ ಸೌಕರ್ಯಗಳ ಅಗತ್ಯತೆ ಇದೆ, ಇದೆಲ್ಲದನ್ನ ಕೂಡ ಆದಷ್ಟು ಬೇಗ ಪೂರೈಸಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ತಾಕೀತನ ಮಾಡಿದ್ದಾರೆ. ಇದಕ್ಕೆ ಕೂಡ ಅಲ್ಲಿನ ಜನತೆ ಕೂಡ ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಆ ಒಂದು ಕುಟೀರದಲ್ಲಿ ಏನು ಒಂದು ಮಗು ಜನನವಾಗಿತ್ತು, ಏನು ಒಂದು ಆ ಮಗು ಇತ್ತು, ಆ ಮಗುವಿಗೆ ಕೂಡ ನಾಗಲಕ್ಷ್ಮಿ ಅವರ ಹೆಸರನ್ನ ಕೂಡ ನಾಮಕರಣ ಮಾಡಿದ್ದಾರೆ. ಅದೇ ರೀತಿ ಮಹಿಳಾ ಅಧ್ಯಕ್ಷೆಗೆ ಕೂಡ ತುಮಕೂರು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಸಾಥನ್ನ ಕೊಟ್ಟಿದೆ. ಮೇಡಮ್ ಅವ್ರ ಒಳಗಡೆ ಹೋಗೋದು ಒಂದ್ ಸ್ವಲ್ಪ ಯಾರು ಒಳಗ ಹೋಗ್ಬೇಡ್ರಪ್ಪ, ಮೀಡಿಯಾದವ್ರು ಒಬ್ರು ಹೋಗ್ತಾರೆ, ಮೀಡಿಯಾದವ್ರು ಒಬ್ರು ಹೋಗಿ ಚಪ್ಪಲಿ ಎಲ್ಲ